ನನ್ನ ಕಾಯಿನ ನಾನು ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗ, ಸರಿ. ಈಗ ನೀನು ಭದ್ರವಾಗಿ ಒಳಗಿಟ್ಟಿರೋ ಹಣನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗಿ ವಾಪಸ್ ತಗೊಳ್ತೀನಿ. ನೀವು 1 ಗಂಟೆ ಸಂಪಾದನೆ ಎಷ್ಟು? ನಿನ್ಗ್ಯಾಕೋ ಅದೆಲ್ಲ, ಸುಮ್ನೆ ಕೂತ್ಕೊಳ್ಳೋ. ಹೇಳಿಯಪ್ಪ ಪ್ಲೀಸ್. 1,000 ರೂಪಾಯಿ. ನಂಗೆ 500 ರೂಪಾಯಿ ಕೊಡಿಯಪ್ಪ. ಎಷ್ಟೋ ಧೈರ್ಯ ನಿನಗೆ, ನನ್ನೇ 500 ರೂಪಾಯಿ ಕೇಳ್ತೀಯಾ? ಹೋಗ್ ಮಲ್ಕೋ. ನನ್ನ ಮಗ ಯಾವತ್ತೂ ನನ್ನ ಹತ್ರ ದುಡ್ಡು ಕೇಳಿಲ್ವಲ್ಲ. ಛೇ, ನಾನು ರೇಗ್ ಬರ್ದಾಗಿತ್ತು. ತಗೋ ಮಗನೇ 500 ರೂಪಾಯಿ. ಥ್ಯಾಂಕ್ ಯು ಅಪ್ಪ. ಈ 500 ಸೇರಿ 1,000 ರೂಪಾಯಿ ಆಯ್ತು. ತಗೊಳ್ಳಿ ಅಪ್ಪ 1,000 ರೂಪಾಯಿ. ನಾಳೆ ನಿಮ್ 1 ಗಂಟೆ ನನ್ನ ಜೊತೆ ಕಳೀತೀರಾ? ಅಲ್ಲಿ ಹೋಗಿ ನಿಂತ್ಕೋಬೇಕು. ಅಲ್ಲ, ಸತ್ಯ ಹೇಳುತ್ತೇನೆ. ಹೇಳಿ, ಯಾರು ಬೇಡಂದ್ರು? ನಾನಲ್ಲಪ್ಪ, ನೀನು ಹೇಳ್ಬೇಕು. ಯಾಕೆ ನೀನ್ ಸತ್ಯ ಹೇಳದಿಲ್ವೇನು? ನೋಡು, ಈಗ ಅವ್ರು ಹೇಳೋ ಹಾಗೆ ನೀನು ಹೇಳ್ಬೇಕು. ಹೇಳ್ತೀನಿ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಆಯ್ತು. ನಿನ್ ಹೆಸರೇನಪ್ಪ? ನನ್ನ ಹೆಸರು ರಾಮು ಅಂತ. ದೊಡ್ಡಕೋತೀನಿ. ನಮಸ್ಕಾರ ಸರ್. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಸರ್, ಆ ಹುಡುಗನ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇದೆ. ಅವನಿಗೆ ಫೀಸ್ ಕೊಟ್ಟಕ್ ಆಗೋದಿಲ್ಲ. ಅವನಿಗೆ ತಾವು ಹಣ ಕೊಟ್ರೆ ಆ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸಿಗಬಹುದು. ಮಗು, ಇಷ್ಟೊಂದು ಹಣನ ನೀನು ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದೀಯ? ಈ ಹಣ ತಗೊಂಡು ಆ ಅಪ್ಲಿಕೇಶನ್ ಫಾರ್ಮ್ ಕೊಡು. ನಿನ್ ತಂಗಿನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸಿ ನಾನೇ ಓದಿಸ್ತೀನಿ. ಸರ್, ನೀವು ಈ ಅಪ್ಲಿಕೇಶನ್ ಫಾರ್ಮ್ಗೆ ಹಣ ಕೊಡ್ತಾ ಇಲ್ಲ, ನನ್ನ ತಂಗಿ ಓದ್ಗೆ ಬೆಲೆ ಕಟ್ತಾ ಇದ್ದೀರಾ. ಇಂತ 1,000 ನೋಟ್ ಕೊಟ್ರು ನನ್ನಿಂದ ಈ ಫಾರ್ಮ್ ನ ಪಡೆಯಕ್ ಆಗೋದಿಲ್ಲ. ನನ್ನ ತಂಗಿ ನಾನು ಇದೇ ಸ್ಕೂಲ್ಗೆ ಸೇರಿಸ್ತೀನಿ, ಅವಳನ್ನ ನಾನು ಓದಿಸ್ತೀನಿ. ಅದ್ ಸರಿಯಪ್ಪ, ಹಣಕ್ಕೆ ಏನ್ ಮಾಡ್ತೀಯ? ನನ್ನ ತಂಗಿ ಓದ್ಗೋಸ್ಕರ ನನ್ನ ಕಿಡ್ನಿ ಬೇಕಾದ್ರೂ ಮಾರ್ತೀನಿ. ಕಿಡ್ನಿ ಮಾರ್ತೀಯ? ಹೌದ್ ಸರ್, ಅದ್ ಸಿಗ್ದೇನೆ ನಮ್ ತಂದೆ ಸತ್ತೋಗ್ಬಿಟ್ರು. ನಾನು ಅದನ್ನ ಮಾರಿದ್ರೆ ನನಗ್ ದುಡ್ಡು ಸಿಗುತ್ತಲ್ವಾ? ಮಗು, ಯಾವಾಗ ನೀನ್ ನಿನ್ ತಂಗಿ ಓದ್ಗೋಸ್ಕರ ಈ ಸ್ಕೂಲ್ ಅಪ್ಲಿಕೇಶನ್ ಮಾರ್ದೇನೆ? ನಾನು ಮನೆಗೆ ಬರಲ್ಲ ಅನ್ಕೋತಿದ್ದು, ಅಲ್ಲೇ ಹೋಗಿ ಸೇರ್ಕೋತೇನೋ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಬಾರ ಅವಳಿಗೆ. ಆಗಲ್ಲ, ನಾನ್ ದಿನ ಈ ಮನೆಗೆ ಬರ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೋ. ಹಾಗ್ ಯು ಡ್ಯಾಮ್ ಇಟ್. ಥ್ಯಾಂಕ್ ಯು. ಯು ಸ್ಟೂಪಿಡ್. ಥ್ಯಾಂಕ್ ಯು ವೆರಿ ಮಚ್. ಯು ಸ್ಕಾಂಡ್ರೆಲ್. ಥ್ಯಾಂಕ್ಸ್ ಅ ಲಾಟ್. ಯು 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 ಡ್ಯಾಮ್ ಇಟ್. ಥ್ಯಾಂಕ್ ಯು. ಯು ಸ್ಟೂಪಿಡ್. ಥ್ಯಾಂಕ್ ಯು ವೆರಿ ಮಚ್. ಯು ಸ್ಕಾಂಡ್ರೆಲ್. ಥ್ಯಾಂಕ್ಸ್ ಅ ಲಾಟ್.